ಶರಣ್ರಿಪ್ಪ ಎಲ್ಲ ಶಾಣೆ ಮಂದಿಗೆ ನಾನು ಬಿಜಾಪುರದ ಗುಮ್ಮಟ ನಗರಿ ಶಕ್ತಿ ಕುಮಾರ್ ಮಾತಾಡತೀನಿ. ಯಾಕಂದ್ರೆ ನಾವು ಯಾವತ್ತೂ ಇದ್ರೂ ಸಾಮಾಜಿಕ ಒಂದು ಚಿಂತನೆಗಳ ಬಗ್ಗೆನೇ ನಾವು ಸುದ್ದಿ ತೋರಿಸ್ತೀವಿ. ಯಾವುದು ಬೋಗ ಸುದ್ದಿಗಳಿರಲ್ಲ. ಬಟ್ ಇತ್ತಿತ್ತಲಾಗ ಹೆಂಗಪ್ಪ ಅಂದ್ರೆ ಬಹಳಷ್ಟು ಕೋಮು ಗಲಭೆಗಳು ಸೃಷ್ಟಿ ಆಗ್ತಿರ್ತಾವೆ. ಸೃಷ್ಟಿ ಆದಾಗ ಅದ್ರಾಗ ಜಾತಿ ಜಾತಿ ಮೇಲೆ ಸೃಷ್ಟಿ ಆಗ್ತಿರ್ತಾವೆ. ಈಗ ಇಲ್ಲಿ ಬಸವನ ಬಾಗೇವಾಡಿ ಜಾತ್ರಿ, ಬಸವಣ್ಣನವ್ರ ಜಾತ್ರೆ ಐತಿ. ಜಾತ್ರಿ ಒಳಗ ಇಲ್ಲಿ ಬಾಗೇವಾಡಿ ಒಳಗ ಒಬ್ಬ ದಲಿತರ ಮೇಲೆ ಒಂದು ಯಾರು ಪೂಜಾರಿ ಮಂದಿ ಹಲ್ಲೆ ಮಾಡ್ಯಾರ ಅಂತೇಳಿ ಬಂದು ಇಲ್ಲಿ ಅಡ್ಮಿಟ್ ಆಗ್ಯಾರ. ಅವ್ರ ಮೇಲೆ ನಮ್ಗೆ ಜಾತಿ ನಿಂದನೆಯನ್ನು ಮಾಡ್ಯಾರ, ನಮ್ಮ ಮೇಲೆ ಹಲ್ಲೆ ಮಾಡ್ಯಾರ ಅಂತ ಒಂದು ಅಟ್ರಾಸಿಟಿ ಕೇಸ್ ಕೂಡ ಕೊಟ್ಟರು ಕೂಡ ಪೊಲೀಸರ ಮೇಲೆ ಈಗ ಏನು ಸಾರ್ವಜನಿಕರ ಒಂದು ಆಕ್ರೋಶ ಹೊರಬೀಳಾತು. ಏನಪ್ಪ ಅಂದ್ರೆ ಪೊಲೀಸರು ಶಾಸಕರ ಕೈಗೊಂಬೆಯಾಗಿ ಕೆಲಸ ಮಾಡ್ಲಾಕತ್ತಾರ. ಇಲ್ಲಿ ದಲಿತರಿಗೆ ನ್ಯಾಯ ಕೊಡಂಗಿಲ್ಲ. ಈಗ ಅವ್ರು ನಮ್ಗೆ ನಮ್ಮ ಮೇಲೆ ಹಲ್ಲೆ ಮಾಡಿದ್ರು ಕೂಡ FIR ಆಗಿ 24 ಗಂಟೆಯಲ್ಲಿ ಆರೋಪಿಗಳನ್ನ ಅರೆಸ್ಟ್ ಮಾಡಿ ಮಾಡ್ಬೇಕಂತ ಕಾನೂನಿನ ಒಂದು ಕಾನೂನು ಇದ್ರು ಕೂಡ ಇವ್ರು ಯಾವುದು ಅರೆಸ್ಟ್ ಮಾಡಿಲ್ಲ. ಇಲ್ಲಿ ಅವ್ರು ಕೇರ್ಲೆಸ್ ಮಾಡ್ಲಕತ್ತಾರ. ಈಗ ನಮ್ಗೆ ನ್ಯಾಯ ಕೊಡೋರು ಯಾರು ಅಂತೇಳಿ ಇಲ್ಲಿ ಬಂದು ಅಡ್ಮಿಟ್ ಆಗ್ಯಾರ. ಹೊಡೆಸ್ಕೊಂಡವ್ರು ಕೇಳೋ ಅವ್ರ ಹೆಸರೇನು, ಏನು ನಿಮ್ಮ ಹೆಸರೇನು? ದರ್ಶನ್ ಅಂತ. ದರ್ಶನ್, ಯಾವಾಗ ಹಲ್ಲೆ ನಿಮ್ಗೆ? ಯಾವಾಗ ಹಲ್ಲೆ ಆಗಿದೆ ನಿಮ್ಮ ಮೇಲೆ? 26ನೇ ತಾರೀಕಿಗೆ. ಸ್ವಲ್ಪ ಮೇಲೆ ಇದು ಕೂಡಲ್ಲ, 20 26ನೇ ತಾರೀಕಿಗೆ. ಯಾರು ಹೊಡೆದಾರ? ಸರ್ಕಲ್ ಹುಡುಗರು. ಏನಿದ್ರ ಕೆಲಸ ಅಲ್ಲಿ? ಎದ್ರ ಸಲುವಾಗಿ ಜಗಳ ಬತ್ತದ? ನಾ ಹಿಂಗ ಸೈಡ್ ನಿಂತಿದ್ದಾರೆ, ನಮ್ಮ ಹುಡುಗರು ಎಲ್ಲ ಒಳಗಿದ್ರೆ ಸೈಡ್ ಕಡೆ ನಿಂತಿದೆ. ಫಸ್ಟ್ ಗೆ ಬೈದಾಡಕತ್ರಿ ಅವ್ರು. ಬೈದ ಯಾಕೆ ಬೈದ ಅಂದೆ, ಏ ನೀ ಯಾಕೆ ಇಲ್ಲಿ ಬಂದಿಲ್ಲ ಅಂತ ಹೇಳಿದ್ರೆ ಒಬ್ಬ ಹೊಡೆದಾರೆ, ಇನ್ನೊಬ್ಬ ಬಂದು ಹೊದ್ದಾರೆ. ಹೋದೇನ್ ಹಂಗೆ ತಳಗ ಬಿದ್ದಾರೆ. ತಳಗ ಬಿಡ ಅವ್ರು ಏನೇನೋ ತಗೊಂಡ್ ಹೊಡೆದ್ರಿ. ತಳಗ ಒಂದ್ 15-20 ಜನ ಇದ್ರಿ ಅವ್ರು. ನಿಮ್ಗೆ ಹೊಡೆದ್ರು? ಹಾ ರೀ. ಆಮೇಲೆ ಹಿಂದ ನಮ್ಮ ಫ್ರೆಂಡ್ಸ್ ಬಂದು ಹಾಸ್ಪಿಟಲ್ಗೆ ಹೋಗಿದಾರೆ. ಅವ್ರು ಬಿಟ್ಟು ಹೋಗಾರಿ. ಈಗ ಅವ್ರು ನಿಮ್ಗೆ ಅಲ್ಲಿ ಲೋಕಲ್ ದವ್ರೆ, ಬಾಗೇವಾಡಿ ಅವ್ರೆ? ಅಲ್ಲಿ ಅವ್ರು ಬಾಗೇವಾಡಿ ಅವ್ರ ಹೆಸರು ಏನ್ರಿ ಗೊತ್ತದ ನಿಮ್ಗೆ? ಒಬ್ಬೊಂದು ಮಲ್ಲಿಕ, ಅವನೇ ರೀ. ಅವನ ಹಿಂದೆ ಇದ್ದವ್ರೆ ಬಂದು ಹೊಡೆದ್ರಿ. ಯಾರು ಮಲ್ಲಿ? ಒಂದು ಸರ್ ನೇಮ್ ಅಷ್ಟೇ ಗೊತ್ತಿಲ್ಲ. ಕುನ ಹಿಡಿತೀರ ಅವ್ನು? ಈಗ ಪೊಲೀಸ್ ಸ್ಟೇಷನ್ ದಾಗ ಹೆಸರು ಬರ್ಸಿರಿ, ಕಂಪ್ಲೇಂಟ್ ಮಾಡಿರಿ. FIR ಆಗ್ಯದ. ಪೊಲೀಸ್ರು ಏನಂದ್ರು? ಏನ್ ಅರೆಸ್ಟ್ ಮಾಡ್ತೀನಿ ಅಂದರು? ಅವ್ರು ಬಂದೇ ಅಲ್ರಿ, ಅವ್ರು ಬಂದ್ ಏನು ಅನ್ಲಿ. ಪೊಲೀಸ್ ಯಾವಾಗ ಬಂದಾರ? ಅವ್ರ ಮನ್ ನಿನ್ನೆ ಬಂದಿದ್ರೆ ಬಂದ್ ಕಿಶನ್ ಅಷ್ಟೇ ಕೇಳಿದ್ರೆ. ಏನು DSP ಬಂದಿದ್ದಾನೆ ಇಲ್ಲ? DSP ಬಂದಿದ್ರು. ಏನಂದ್ರೆ ಬಸವಂತಾಗಿ DSP ಅವ್ರು ನೈಜಿಲ್ ಸರ್ ಏನಂದ್ರೆ ಬಸವಂತಾಗಿ DSP ಬಲಪ್ಪ ನಂದಗಾಮಿ ಅಂತೇಳಿ ಬಂದು ಇಲ್ಲಿ ಸಿವಿಲ್ ಹಾಸ್ಪಿಟಲ್ ಬಂದು ಇವ್ರು ವಿಚಾರಣೆ ಮಾಡಿದ್ದಾರೆ. ನಂಬರ್ ಅದ್ರಿ ಅವ್ರು? ಐತಲ್ರಿ, ಹಚ್ಚಿ ಕೊಡ್ರಲ್ಲ ನಂಬರ್ ತಗೋರಿ ಹಂಗೆ. ವಿಚಾರಣೆ ಮಾಡ್ಯಾರ. ವಿಚಾರಣೆ ಮಾಡಾದ್ಮೇಲೆ ಅವ್ರು ಏನೈತಿ ಇಲ್ಲ ಮತ್ತ ಇಲ್ಲಿ ಬಂದು ಕೇಳಿದ್ಮೇಲೆ ಒಂದ್ ಇಬ್ಬರು ಡಾಕ್ಟರ್ಸ್ಗೂ ಭೇಟಿಯಾಗ್ಯಾರ ಅವ್ರು. ಇಬ್ಬರು ಡಾಕ್ಟರ್ಸ್ ಭೇಟಿಯಾಗಿ ಹೋಗ್ಯಾರ. ಮತ್ತೆ ಮಳೆ ಏನು ಇದು ಮಾಡಿಲ್ಲ. ಇನ್ನು ಆರೋಪಿಗಳನ್ನ ಹಿಡಿತೇವಿ ಅಂತ ಅನ್ನಕತ್ತಾರೆ. ಇನ್ನು ಆರೋಪಿಗಳು ಹಿಡಿದಿಲ್ಲ. ಮಾತಾಡ್ತೀನಿ ಹಿಡಿತೀನಿ ಅಂದ್ರೆ ಒಟ್ಟು ಹಿಡಿದಿಲ್ಲ. DSP ಏನು ಹೆಚ್ಚಿನ ಜಾಗೃತಿ ವಹಿಸಿ ಏನು ಕೆಲಸ ಮಾಡ್ಲಕತ್ತಾರ? DSP ಒಂದು ಸುಮಾರು ಒಂದು 4-5 ಮಂದಿ ಕರ್ಕೊಂಡ್ಬಂದು ವಿಚಾರಣೆ ಮಾಡಕತ್ತಾರಿ. ಹೇಳಿದ್ರಿ ನಮ್ಗೆ ಏನೇ ಇವಾಗ ತಾನೇ ಇವರು ಏನು ESI ಬಂದಿರಲ್ಲ, ಮನ್ಸೋಡಿಯರ್ ಕಳಿಸಿದ್ರು. ತದನಂತರ ನಾನು DSP ನಿನ್ನೂ ಮಾತಾಡಿದೆ ಸರ್. ಸರ್ ಮತ್ತೆ ಇನ್ನೂ ಆರೋಪಿಗಳು ಯಾಕೆ ಬಂದಿಲ್ಲ ಅಂತ ಕೂಡಲೇ ನಾನು ಬಂಧಿಸ್ತೀನಿ ಅಂತೇಳಿ DSP ಮಾತಾಡ್ತೀನಿ. ಕಾಲ್ ಮಾಡ್ರಿ ಈಗ ನೋಡೋಣ. ಬಾಗೇವಾಡಿ DSP ಅವರು ಬಂದಿರತ್ತ, ಅವರು ಕೂಡ ಬಂದು ಆಯ್ತ್ರಿ ಅವ್ರು ಅರೆಸ್ಟ್ ಮಾಡ್ತೀನಿ ಅಂದ್ರೆ ನಾವು ಕೂಡ ನೇರವಾಗಿ ಮಾತಾಡೋಣ. ಯಾಕಂದ್ರೆ ಪೊಲೀಸರು ಇರೋದೇ ರಕ್ಷಣೆ ಮಾಡಕ್ಕ, ಪೊಲೀಸರ ಮೇಲೆ ನಾವು ಬ್ಲೇಮ್ ಮಾಡಂಗಿಲ್ಲ. ಬಟ್ ರಕ್ಷಣೆ ಮಾಡಕ್ಕದಾರ ಸರ್, ಯಾಕೆ ಯಾರೇ ಇದ್ರು ಕೂಡ ಕಾನೂನು ಪ್ರಕಾರ ಹೋಗ್ಬೇಕು? ಯಾಕೆ ನೀವು ಅವ್ರು ಅರೆಸ್ಟ್ ಮಾಡಿಲ್ಲ ಅಂತ ಕೇಳು. ರೈಟ್ಸ್ ನನಗಲ್ಲ, ಪ್ರತಿಯೊಂದು ಪ್ರಜಾಪ್ರಭುತ್ವದಿಂದಾಗ ಪ್ರತಿಯೊಂದು ಪ್ರಜೆಗೂ ಹಕ್ಕು ಐತಿ. ಬಟ್ ನೀವು ಅಂಜಿ ಕೇಳಂಗಿಲ್ಲ, ನಾ ಕೇಳ್ತೀನಿ ಅಷ್ಟೇ. ನೋಡೋಣ ಅವ್ರಿಗೆ ಕಾಲ್ ಮಾಡತ್ತಾರ DSP ಸರ್ಗೆ. DSP ಅವ್ರಿಗೆ ಹಚ್ಚಿ ಫೋನ್ ಮಾತಾಡೋಣ. DSP ಸರ್ ಅವ್ರಲ್ಲ ಎಂದಾಗ ಏನು ಹೆಸರು? ದರ್ಶನ್ ಅಲ್ಲ. ಈಗ ಅವರು FIR ಕೂಡ ಆಗ್ಯದ ಸರ್, ಏನು ತನಿಖೆ ಎಲ್ಲಿಗೆ ಬಸ್ಸರ ಏನಾಗ್ಯದ ಅಂತ ಕೇಳೋನು. ಯಾಕಂದ್ರೆ ನಾವು ಕೇಳೋ ರೈಟ್ಸ್ ಐತಿ ಕೇಳೋನು. ಯಾಕಂದ್ರೆ ಇವ್ರಿಗೆ ನ್ಯಾಯ ಸಿಗ್ತದ ಇಲ್ಲ ಅಂತ ಕೇಳೋನು. ಯಾಕಂದ್ರೆ ನ್ಯಾಯ ಸಿಗಬೇಕಲ್ಲ. ನ್ಯಾಯ ಸಿಕ್ಕಿಂದ ಹೌದಪ್ಪ, ಕಾನೂನು ನಮ್ಮ ದೇಶದಾಗ ನಮ್ಮ ರಾಜ್ಯದಾಗ ಬದುಕಿದ ಅಂತೇಳಿ ನಮ್ಗೆ ಗೊತ್ತಾಕದ. ನೋಡೋಣ DSP ಅವ್ರಿಗೆ ಲೈನ್ದ ತೊಗೊಂಡು ಮಾತಾಡೋನು. ಏನಂತಾರ ಸರ್, ಇವ್ರಿಗೆ ಏನು ಶಾಸಕರ ಕೈಗೊಂಬೆ ಕೆಲಸ ಮಾಡ್ಲಾತ್ತಿರೋ, ಏನು ಯಾರು ಹೊಡೆದಾರ ಅವ್ರ ಪರವಾಗಿ ನೀವು ಕೆಲಸ ಮಾಡ್ಲಾಕತ್ತಿರೋ ಅಂತ ಕೇಳೋನು. ಅವ್ರಿಗೆ ಕೂಡ ಕೇಳುವಂತ ಕೆಲಸ ಮಾಡೋನು. DSP ಅವ್ರಿಗೂ ಯಾರು ಹೆಸರೇನ್ರಿ ಅವ್ರದ್ದು? ನಂದಗಾಮಿ. DSP ಅವರು ಬಾಗೇವಾಡಿ DSP ಅವ್ರಿಗೆ ಹಚ್ಚಾತೀವಿ. CPI ಅವ್ರ ನಂಬರ್ ಇರ್ಬೇಕಲ್ರಿ ಬಾಗೇವಾಡಿ? CPI ಅವ್ರಿಗೆ ಹಚ್ಚಿರಿ. ನೋಡೋಣ CPI ಬಾಗೇವಾಡಿ CPI ಅವ್ರಿಗೆ ಕೂಡ ಮಾಡೋಣ, ಮಾತಾಡೋಣ. ನೋಡೋಣ ಈ ಒಂದು ಕೇಸ್ ಎಲ್ಲಿಗೆ ಬರ್ತದ ಏನು ಸುದ್ದಿ. ಯಾಕಂದ್ರೆ ನಾ ಏನಂತೀನಿ, ಯಾರೇ ಆದರೂ ಕೂಡ ದಲಿತರ ಮೇಲೆ ಶೋಷಣೆ ಅನ್ಯಾಯ ಹಲ್ಲೆ ಮಾಡೋಕೆ ಹೋಗ್ಬೇಡ್ರಿಪ್ಪ. ಯಾಕಂದ್ರೆ ಅವರು ಹಚ್ಚಿರುತ್ತೆ ಹತ್ತಾರೆ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಸರ್ ನಮಸ್ಕಾರ ಸರ್. ಸರ್ ನಾ ಶಕ್ತಿ ಕುಮಾರ್ ಮಾತಾಡಿದ್ರಿ, ಕರ್ನಾಟಕ ಸುದ್ದಿ ನಂಬರ್ ಒಂದು ಚಾನಲ್.
ಸರ್ ಅದು ಏನದು ಅವ್ರ ದರ್ಶನ್ ಅವರು ಅದೇನ ಅದು ಹಲ್ಲಿ ಆಗೈತಲ್ಲ ಇವ್ರ ದಲಿತರ ಮೇಲೆ ಹಲ್ಲಿ ಆಗೈತ್ರಿ ಅವ್ರನ್ನ ಯಾರು ಬಂಧಿಸಿಲ್ಲ ಅಂತೇಳಿ ಅವ್ರು ಬಂದಿದ್ರು FIR ಕೂಡ ಆಗ್ಯದ ಸರ್ ಅದಕ್ಕೆ ಈಗ ಅವರು ಅದೇ ಸರ್ ಯಾಕೆ ಪೊಲೀಸ್ ಇಲಾಖೆ ಬಹಳಷ್ಟು ನಿರ್ಲಕ್ಷ್ಯ ವಹಿಸಾಕತ್ತಂದ್ರು ಅದಕ್ಕೆ ನಾವು ನೇರವಾಗಿ ಇಲ್ಲೇ ಇದ್ದೇವೆ ಸರ್ ಲೈವ್ ಆಗಿದ್ದೇವೆ ದಯವಿಟ್ಟು ಅವ್ರನ್ನ ಬಂಧಿಸಿ ಅವ್ರಿಗೊಂದು ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ರಪ್ಪ ಅಂತೇಳಿ ಒಂದು ವಿನಂತಿ ಮಾಡ್ಕೊಳ್ಳಿ ಸರ್ ಹೌದ್ರಿ ಈಗ 24 ತಾಸು ಆಯ್ತು ಸರ್ ಅದು ಇನ್ನೂ ಅರೆಸ್ಟ್ ಮಾಡಿಲ್ಲ ಸರ್ ಅವ್ರನ್ನ ಹೆಂಗ್ರಿ ಈಗ ಅವ್ರಿಗೆ ಈಗ ಅವರು MLC ಮಾಡ್ಯಾರ ಅವ್ರು ಅಂದ್ರೆ ಇಲ್ಲ ಸರ್ ನಾವ್ ಯಾರು ಬಂದು ಈಗ ಇವತ್ ಬಂದ್ರೆ ASI ಅವರು ಬಂದ್ ಇದು ಮಾಡತ್ತಾರ ನಮ್ಗೆ ಇನ್ನೂ ತನಿಖೆ ಮಾಡಲ್ಲ ಇದ್ರೆ ಹೇಳಿದ್ರಿ ಈಗ ಅವ್ರನ್ನ ಎಷ್ಟ್ ದಿನದಾಗ ಅರೆಸ್ಟ್ ಮಾಡ್ತೀರ ಸರ್ ಅಂದ್ರೆ ಈಗ ಅವ್ರು ಅಕಸ್ಮಾತ್ ಆಗ್ಲಿಕ್ಕೆ ಅಂದ್ರೆ ಬಿಡ್ತೀರ ಅಂದಂಗ ಐತ್ರಿ ಅವ್ರು ಅಂದ್ರೆ ಅರೆಸ್ಟ್ ಅಂದ್ರೆ 1 ತಿಂಗಳು ಹೋಗ್ಬೋದು 2 ತಿಂಗಳು ಹೋಗ್ಬೋದು ಹಲೋ ಇನ್ವೆಸ್ಟಿಗೇಷನ್ ಅನ್ನ ಈ ತರ ನಾನು ಡಿಸ್ಕಸ್ ಮಾಡಕ್ ಆಗಲ್ಲ ಬ್ರದರ್ ಹೌದ್ರಿ ಆಯ್ತಾ ಆಯ್ತು ನೋಡು ಕಾನ್ಫಿಡೆನ್ಶಿಯಲ್ ಆಗಿ ಮಾಡ್ಬೇಕು ಹಾ ರೀ ನಾ ಇನ್ವೆಸ್ಟಿಗೇಷನ್ ಮಾಡಿದ್ದಕ್ಕ ನನ್ನ ಎಲ್ಲ ನಂತರ ಡಾಕ್ಯುಮೆಂಟ್ಸ್ ಇರತ್ತೆ ಹಾ ರೀ ಆಯ್ತಾ ಹೌದ್ರಿ ಹಾ 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 ನಾನು ಇನ್ವೆಸ್ಟಿಗೇಷನ್ ಮಾಡಿಲ್ಲ ಅಂತ ನೀವು ಯಾವ ಹೇಳ್ತಿದ್ರಂದ್ರೆ ನನ್ನ ಹತ್ರ ಡಾಕ್ಯುಮೆಂಟ್ ಇದೆ ನಾನು ಎಲ್ಲಿ ಹೋಗಿದ್ದೀನಿ ಯಾರನ್ನ ಕರೆಸಿದ್ದೀನಿ ಯಾವ ಕೇಳಿದ್ರು ತರಿಸಿದ್ದೀನಿ ನನ್ನ ಕಡೆ ಎಲ್ಲ ಡಾಕ್ಯುಮೆಂಟ್ ಇದೆ ಅವ್ರಿಗೆ ಬಂದು ಚೆಕ್ ಮಾಡಿ ಅಂತ ಹೇಳಿ ಅಲ್ಲಿಲ್ಲ ಆಯ್ತು ಚೆಕ್ ಮಾಡ್ರಿ ನೋಡ್ರಿ ಈಗ DYSP ಅವ್ರು ಮಾತಾಡ್ಯಾರ ಅವ್ರ ಏನಂತಾರ ಈಗ ತನಿಖೆ ಮಾಡ್ತೀವಿ ಎಷ್ಟು ದಿನದಾಗ ಅದು ಅರೆಸ್ಟ್ ಆಗ ಮಾಡ್ತಾರ ಗೊತ್ತಾಗಿಲ್ಲ ಅಂತ ಹೇಳ್ತಾರ ನೋಡ್ರಿ ಸಚಿವರು ಶಿವನ್ ಪಡ್ಲಿ ಅವ್ರಿಗೂ ಮಾತಾಡೋಣ ಯಾಕಂದ್ರೆ ದಲಿತರ ಮೇಲೆ ಅಲ್ಲಿ ಆದಾಗ ಆದಷ್ಟು ಮುತ್ತಿ ಕಾಳಜಿ ವಹಿಸಿ ಅವ್ರಿಗೂ ನ್ಯಾಯ ಕೊಡಿಸುವಂತ ಕೆಲಸ ಪೊಲೀಸ್ ಇಲಾಖೆ ಮಾಡ್ಬೇಕು ಅದ್ರಾಗ ವಿಫಲ ಆಗ್ಯದ ಅಂತೇಳಿ ಅವ್ರು ಹೇಳ್ತಾರೆ ನೋಡೋಣ ತನಿಖೆ ಮಾಡಕ್ ಆಗಂಗಿಲ್ಲ ಅಂತ ಹೇಳ್ತಾರೆ ಇನ್ಸ್ಪೆಕ್ಟರ್ ಅವ್ರಿಗೆ ಪಟಕ್ನ ಹಿಡಿತಾರೆ ರಾತ್ರಿ ಹಿಡಿದು ಅವ್ರು ತಂದು ಅವ್ರಿಗೆ ಒಪ್ಪಿಸ್ತಾರೆ ಬಟ್ ಇವ್ರು ಇಲ್ಲೇ ಊರಾಗಿದ್ದು ಸಿಗಲ್ಲ ಅದಕ್ಕೆ ಹೇಳ್ತೀನಿ ಅಂದ್ರೆ ಕಳ್ಳ ಪೊಲೀಸ್ ಆಟ ಆಡ್ತಾರಲ್ಲ ಆ ಟೈಪ್ ಹಿಂಗೆ ನಡೆದದ ಅಂತೇಳಿ ಇಲ್ಲಿ ಜನ ಮಾತಾಡ್ತಾರ ಇದ್ರ ನಂದೇನಿಲ್ಲ ನೋಡೋಣ ದಲಿತರಿಗೆ ನ್ಯಾಯ ಸಿಗ್ತದ ಇಲ್ಲ ಪೊಲೀಸ್ ಇಲಾಖೆ ಏನು ಶಿವಾನಂದ ಪಾಟೀಲ್ ಅವ್ರಿಗೆ ದಲಿತರ ಮೇಲೆ ಕಾಜಿ ಇತ್ತಂದ್ರ ದಲಿತರ ಓಟ್ ನೀವು ತಗೊಂಡಿದ್ದೀರಿ ಅಂದ್ರ ಹೌದ್ರಿ ನಾವು ಏ ನಮ್ಗೆ ಮೇಲ್ಜಾತಿಯವ್ರಿಗೆ ಓಟ್ ಬೇಕು ದಲಿತರ ಓಟ್ ಬ್ಯಾಡ್ ಆಗಿತ್ತಂದ್ರ ನೀವು FIR ಮಾಡಿಸಂಗಿಲ್ಲ ಅವ್ರು ಅರೆಸ್ಟ್ ಮಾಡ್ಸಂಗಿಲ್ಲ ಇಲ್ರಿ ನಮ್ಗೆಲ್ಲರೂ ಒಂದೇ ಎಲ್ಲ ನಾನು ಇಡೀ ಬಸವನ ಭಾಗ್ಯವಾಡಿಗೆ ನಾ ಶಾಸಕ ಅದೀನಿ ಬರೀ ದಲಿತರಿಗೆ ಅಷ್ಟೇ ಶಾಸಕ ಅಲ್ಲ ಈ ಪೂಜಾರಿಗಳಿಗೆ ಅಷ್ಟೇ ಅಲ್ಲ ಗೌಡ್ರಿಗೆ ಅಷ್ಟೇ ಅಲ್ಲ ಕುಲಕರ್ಣಿಗಳಿಗೆ ಅಷ್ಟೇ ಅಲ್ಲ ನಿಮ್ಗೆ ಇತ್ತಂದ್ರ ದಯವಿಟ್ಟು ನೀವು ನ್ಯಾಯ ಕೊಡಿಸ್ತೀರ ಅಂತ ಜನ ಮಾತಾಡ್ತಾರ ನೋಡೋಣ ಶಿವಾನಂದ ಪಾಟೀಲ್ ಅವ್ರ ಹತ್ರ ಕೂಡ ಈ ಒಂದು ಸುದ್ದಿ ಶೇರ್ ಮಾಡ್ರಿ ಆದಷ್ಟು ಬೇಗ ಈ ಒಂದು SP ಅವರು ಬಿಜಾಪುರ SP ಅವರು ಕೂಡ ತನಿಖೆ ಮಾಡಿಸಿ ಆದಷ್ಟು ಅವ್ರಿಗೊಂದು ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ಬೇಕಂತೇಳಿ ನಾನು ವಿನಂತಿ ಮಾಡ್ಕೋತೀನಿ ಬರ್ರಿ ಮತ್ತೆ ಮುಂದೆ ಸುದ್ದಿ ಅನ್ನೋದು ನೀವು ನೋಡೋಣ.